ಸೊ ಅಲ್ಲ ಒಂಥರ ಮಿನಿ ಝೂ ತರ ಮಾಡ್ಯಾರ, ಜಿಂಕೆ ಎಲ್ಲ ಜಾಸ್ತಿ ಇದೆ, ಇದೆ ಜಿಂಕೆ ಎಲ್ಲ ಇದೆ. ಬೆಳಿತಿರ್ಬೇಕಾದ್ರೆ ಅಷ್ಟು ಕಷ್ಟಗಳು ನೋಡ್ಕೊಂಡು ಬಂದಿದ್ದೀವಿ, ಹಂಗಾಗಿ ದುಡ್ಡು ಮಾಡಲೇಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿಂದ ಕೂಡ ಇಟ್ಕೊಂಡಂತ ಗುರಿ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಸರ್, ಇವಾಗ ನಾವು ಹೋಗ್ತಾ ಇರೋದು ದೇವರಾಯನದುರ್ಗ ಬೆಟ್ಟ. ಸೊ ದೇವರಾಯನದುರ್ಗ ಬೆಟ್ಟದಲ್ಲಿ ನನ್ನ ಜೀವನದ ಅತ್ಯಂತ ಒಂದು ರೋಮಾಂಚನಕ ಕ್ಷಣಗಳು, ಮೆಮೊರೀಸ್ ಇದೆ. ಸೊ ಅಲ್ಲಿ ಹೋದಾಗ ಬೇರೆ ಎಪಿಸೋಡ್ ಬಗ್ಗೆ ನಾನು ಮಾತಾಡ್ತೀನಿ ನಿಮಗೆ. ಯಾವತ್ತು ಹೇಳ್ದಲ್ಲೇ ಇರೋಂಥದ್ದು, ಶೇರ್ ಮಾಡ್ದಲ್ಲೇ ಇರೋಂಥ ಒಂದಷ್ಟು ಎಪಿಸೋಡ್ಸ್ ನನ್ನ ಫಿಲಮ್ನ ಬಯೋಪಿಕ್ ಮಾಡಿದಾಗ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎನಿವೇಸ್, ನೀವೇನೆಲ್ಲ ಕಂಟೆಂಟ್ ಮಾಡಿದ್ರೆ ಇದ್ರವರೆಗೂ ತುಂಬ ಚೆನ್ನಾಗಿ ಹೋಗಿರೋದ್ರಿಂದ ಮೇ ಬಿ ಆ ವೇದಿಕೆಯಲ್ಲಿ ನಾನು ಶೇರ್ ಮಾಡೋದು ಅಂತ ಅನ್ನಿಸ್ತಿದೆ. ಸೊ ಮೇ ಬಿ ಇನ್ನೊಂದು 10-15 minutes ಅಲ್ಲಿ ರೀಚ್ ಆಗ್ತೀವಿ. ಎಸ್ ಸರ್, ಎಸ್ ಸರ್. ಸೊ ಅಲ್ಲಿಗೆ ಹೋಗಕ್ಕೆ ಮುಂಚೆ ಸರ್ ಇನ್ನೊಂದು ವಿಷಯ ಹೇಳ್ತಾರೆ, ಅಲ್ಲೆಲ್ಲ ಅರ್ಧಕ್ಕೆ ಬಿಟ್ಟಿದ್ದೀವಿ ನಾವು. ಸ್ನೂಕರ್ ಸಕ್ಸಸ್ಫುಲ್ ಆಗಿ ಕ್ಲಿಕ್ ಆಯಿತು. 1.5 ಸಾವಿರ ಇಂದ ಶುರು ಮಾಡಿ ನಾನು 3,000 ರೂಪಾಯಿ ಪರ್ ಡೇ ತನಕನೂ ಹೋಯಿತು. ಬಟ್ ಅದೆಲ್ಲ ಹೆಂಗೆ ಅಂತಂದರೆ, ನೀವು ಒಂದು ಲಿಮಿಟ್ ಅಷ್ಟೇ, ಅದಾದಮೇಲೆ ನೀವೇನು ಲಕ್ಷಗಟ್ಟಲೆ ಕೋಡಿಗಟ್ಟಲೆ ಮಾಡ್ತೀನಿ ಅನ್ನೋ ಒಂದು ಹೋಗೋದಿಲ್ಲ. ಬಟ್ ನಾನು ಓದ್ತಿರ್ಬೇಕಾದ್ರೆ ಏನೆಲ್ಲ ಒಂದಷ್ಟು ಚಿಕ್ಕ ಪುಟ್ಟ ಕನಸುಗಳನ್ನ ನಾನು ಬೇಸಿಕಲಿ ನನ್ನ ವಯಸ್ಸು ಮೆಚುರಿಟಿ ಬಂದಾಗಿಂದನೂ ಕೂಡ ನನಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ಆಸೆ. ಬೆಳಿತಿರ್ಬೇಕಾದ್ರೆ ಅಷ್ಟು ಕಷ್ಟಗಳು ನೋಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ದುಡ್ಡು ಮಾಡಲೇಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿಂದನೂ ಕೂಡ ಇಟ್ಕೊಂಡಂಥ ಗುರಿ. ಸೊ ಅಲ್ಲಿಂದ ಅದಕ್ಕೋಸ್ಕರನೇ ನಾವು ಓದುತ್ತಿರ್ಬೇಕಾದ್ರೆ ಅಷ್ಟು ಸರ್ಕಸ್ ಆದ್ರೂ ಕೂಡ ನಾನು ಬಿಸ್ನೆಸ್ನ ಶುರು ಮಾಡಿದಂಥ ಸಂದರ್ಭ. ಇನ್ಫ್ಯಾಕ್ಟ್ ನಾನು 6th semester ನಾನು ಬಿಸ್ನೆಸ್ ಶುರು ಮಾಡಿದಾಗ ನಾನು ಅಂದ್ಕೊಂಡಿದ್ದು ನಂದು ಅಕಾಡೆಮಿ ಬೀಳುತ್ತೆ ಅಂತ ನಾನು ಅಂದ್ಕೊಂಡೆ, ನನ್ನ ಸರೌಂಡಿಂಗಲ್ಲಿರೋ ಎಲ್ಲರೂ ಅಂದ್ಕೊಂಡ್ರು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಆ ಸೆಮಿಸ್ಟರ್ ನಾನು ಹೈಯೆಸ್ಟ್ ಸ್ಕೋರ್ ಮಾಡಿದ್ದು. ಅದು ಹೆಂಗೆ ಅಂತ ನನಗೆ ಇವತ್ತೂ ಗೊತ್ತಿಲ್ಲ, ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅಂಥ ಗ್ರೇಟ್ ಪ್ರಿಪ್ರೇಷನ್ಸೇ ನಾನು ಮಾಡಿರಲಿಲ್ಲ. ಏನು ಎದ್ದ ಎರಬ್ರಿ 71-72% ಬಂದ್ಬಿಡ್ತು ನನಗೆ ಇಂಜಿನಿಯರಿಂಗಲ್ಲಿ. ಅದೇ ನಂದು ಹೈಯೆಸ್ಟ್ ಫಸ್ಟ್ ಇದರಲ್ಲಿ. ಅದೇ ಥರ 7th semester ಚೆನ್ನಾಗಿ ಬಂತು, 8th semester ಬಂತು ನಾನು ಬಿಸ್ನೆಸ್ ಮಾಡ್ಬೇಕಾರೆ. ಸೊ ಮೇ ಬಿ ಅದು ಆಶೀರ್ವಾದನೂ ಹೌದು, ಮತ್ತು ನನ್ನ ಪ್ರಿಪ್ರೇಷನ್ಸ್ ವೈಸಿನ ಬೆಟರ್ ಆಗಿರ್ತೀನಿ ಮೋಸ್ಟ್ಲಿ ಆ ಟೈಮಲ್ಲೆಲ್ಲ ನಾನು ಮಾಡ್ಬೇಕಾರೆ. ಸೊ ಸ್ನೂಕರ್ ಬಿಸ್ನೆಸ್ಸು ಸ್ನೂಕರ್ ಮಾಡ್ಬೇಕಾರೆ ಒಂದಷ್ಟು ರಿಯಲ್ ಎಸ್ಟೇಟ್ದು ಅದು ಇದು ಏನೆಲ್ಲ ಮಾಡ್ತಾಯಿದ್ದೆ ನಾನು ಇಂಜಿನಿಯರಿಂಗ್ ಮುಗಿಯೋಷ್ಟರಲ್ಲಿ. ಒಟ್ಟು ಇಂಜಿನಿಯರಿಂಗ್ ಮುಗೀತು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಸರ್ಕಲ್ದೆಲ್ಲ ನಾನು ಏನು ಸ್ಯಾಲ್ರಿ ಸ್ಕೂಲೆಲ್ಲ ನೋಡಿದೆ, ನನಗೆ ಕ್ಲಾರಿಟಿ ಸಿಕ್ತು ಗುರು. ಫಸ್ಟ್ ಆಫ್ ಆಲ್ ನಾನು ಇವಾಗ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡೋಕ್ಕೆ ನನ್ನ ದುಡ್ಡಿಲ್ಲ. ಆಮೇಲೆ 1,000-2,000 ಸಂಬಳಕ್ಕೆ ಕೆಲಸಕ್ಕೆ ಹೋಗೋವಷ್ಟು ನನ್ನ ಕೈಲಿ ನಾನು ರೆಡಿ ಇಲ್ಲ. ಹಂಗಾಗಿ ಬೇರೆ ಆಪ್ಷನ್ಸ್ ಏನು ಮಾಡೋದು ಅಂತಂದರೆ, ಓಕೆ ಒಂದು ಪ್ರೊಫೈಲ್ ಬಿಲ್ಡ್ ಮಾಡೋಣ ಅಂತ. ಏನು ಇಂಜಿನಿಯರಿಂಗ್ ಬಿ ಪಕ್ಕದಲ್ಲಿ ಒಂದು MS ಇನ್ UK ಬಿದ್ದರೆ ಓಕೆ ಪ್ರೊಫೈಲ್ ABCD ಅಂತ ಹಾಕಿರ್ತಾರಲ್ಲ. ಸೊ ಅವಾಗ ನಾನು ಶುರು ಮಾಡಿದ್ದು ಎಲ್ಲ ರಿಸರ್ಚ್ ಶುರು ಮಾಡಿದೆ. ನನಗೆ ಬರೀ ಶಾರ್ಟ್ ಟರ್ಮ್ ಬೇಕಿತ್ತು ಅಷ್ಟೇ, 3 ವರ್ಷ 4 ವರ್ಷ 2 ವರ್ಷ ಹಂಗಲ್ಲ. ಸೊ US ಎರಡು ವರ್ಷ, ಆಸ್ಟ್ರೇಲಿಯಾದಲ್ಲಿ 2 ವರ್ಷ. ಸೊ ಒಂದೇ ವರ್ಷದಲ್ಲಿ ಇದ್ದಂಥ ಡಿಗ್ರಿ UKಯಲ್ಲಿ. ಆ್ಯಂಡ್ ಆಲ್ಸೋ ಕಾಸ್ಟ್ ವೈಸನ್ನು ಕೂಡ US ಎಲ್ಲ ಜಾಸ್ತಿ ಇತ್ತು, 20 lakhs ಆ ಥರ ಇತ್ತು. ಸೊ UKಯಲ್ಲಿ ನಿಮ್ಗೆ ಅರೌಂಡ್ 8 lakhs ಖರ್ಚಾಗ್ತಾಯಿತ್ತು. ಸೊ ಆವಾಗ ನನಗೆ ಅನಿಸಿದ್ದು, ಓಕೆ ಇದನ್ನೇನೋ ಒಂದು ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ಅಂತ. ಆಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ 8 lakh rupees ಯಾವತ್ತಿನ ದಿನಕ್ಕೆ ಸಿಕ್ಕಾಬಿಟ್ಟೆ ದೊಡ್ಡ ಅಮೌಂಟು ಅದನ್ನು ಅರೇಂಜ್ ಮಾಡೋದು. ನಮ್ಮ ತಂದೆಗೆ ಅವಾಗ ಎಷ್ಟು ಒಂದು 9,000-10,000 ಸಂಬಳ ಬರ್ತಿತ್ತು ಅಂತ ಅನಿಸುತ್ತೆ ಆ ಟೈಮಲ್ಲಿ. ಅಷ್ಟರಲ್ಲಿ ನಮ್ಗೆ ಎಜುಕೇಷನ್ನು ಕೊಡಿಸಿ. ಇನ್ನೊಂದು ಬ್ಯೂಟಿಫುಲ್ ಮೂಮೆಂಟ್ ಏನು ಹೇಳಬೇಕು ಅಂದರೆ, ನಮ್ಮ ತಂದೆ ಬಗ್ಗೆ ಇಂಜಿನಿಯರಿಂಗ್ ಟೈಮಲ್ಲಿ ನಡೀತಿದ್ದು, ಅವರು ಒಂದು ತಿಂಗಳಿಗೆ ಮೋಸ್ಟ್ಲಿ ಒಂದು 6-7 ಸಿಗರೆಟ್ ಸೇದೋರು ಅಂತ ಅನಿಸುತ್ತೆ. ತಿಂಗಳಲ್ಲಿ ಆ ಥರ ಅವರು ಅಂಥ ಸ್ಮೋಕಿಂಗ್ ಇಲ್ಲವೇ ಇಲ್ಲ. 6-7 ಸಿಗರೆಟ್, ಸಿಂಗಲ್ ಸಿಗರೆಟ್ ಅಂದರೆ ಕಲೆಕ್ಟಿವ್ ಆಗಿ ಅವ್ರ ಪ್ರಕಾರ, ಅವ್ರ ಲೆಕ್ಕಾಚಾರ ಪ್ರಕಾರ ಎಲ್ಲ ಸೇರಿಸಿ ಒಂದು 200-300 rupees ಬರ್ತಿತ್ತು ಅಂತ ಅನಿಸುತ್ತೆ. ಅಲ್ಲಿಗೆ ಒಂದು 20-30 ಆಯಿತು ಅಂತ ಅನಿಸುತ್ತೆ. ಸೊ ನನಗೆ ನಂದು ಇಂಜಿನಿಯರಿಂಗ್ ಎಲ್ಲ ಆಗಿ ಯಾವುದೋ ಒಂದು ರೀಸೆಂಟ್ ಟೈಮಲ್ಲಿ ನನಗೆ ಅವ್ರು ಹೇಳಿದ್ರು ಏನಂತಂದರೆ, ಇಂಜಿನಿಯರಿಂಗ್ ಟೈಮಲ್ಲಿ ನಿನ್ನ ಓದಿಸೋದಕ್ಕೋಸ್ಕರ ನಾನು ತುಮಕೂರಿಂದ ನಾನು ಬೆಂಗಳೂರಿಗೆ ಬಂದಲ್ಲ, ಒಂದು 2,000-3,000 rupees ಖರ್ಚಿತ್ತು ನಂದಿಲ್ಲಿ. ಏನು ನಾನು ರೂಮ್ ಮಾಡ್ಕೊಂಡಿದ್ದೆ ಅದೊಂದು 700 rupees ಇತ್ತು ತಿಂಗಳಿಗೆ, 700 rupees ರೆಂಟ್ ಇತ್ತು, ಅದಾದಮೇಲೆ ಊಟ ತಿಂಡಿ ಅದೆಲ್ಲ. ಸೊ ನಿನಗೆ ಓದಿಸ್ಬೇಕಾರೆ ನಿನ್ನ ದುಡ್ಡಿಗೆ ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾನು ಸಿಗರೆಟ್ ಬಿಟ್ಟೆ. ಏನಕ್ಕೆ ಅಂದರೆ ಅದರಿಂದ ಒಂದು 200-300 rupees ಸೇವ್ ಆಗೋದು ಅಂತ ಹೇಳಿದ್ರು. ನನಗೆ ಅದನ್ನು ಪ್ರೋಸೆಸ್ ಮಾಡಿದಾಗ ನನಗೆ ಅನಿಸಿದ್ದು, ಅಪ್ಪ ಅಮ್ಮಂದು ಋಣನ ನಾವು ಲೈಫ್ ಟೈಮ್ ತೀರ್ಸೋಕ್ಕಾಗಲ್ಲ ಅಂತ. ನಾವು ಏನೇ ದುಡಿಬೋದು, ನಮ್ಗೆ 200-300 rupees ಏನೋ ಗ್ರೇಟ್ ಅಂತ ಅನ್ನಿಸ್ದಲ್ಲೇ ಇರ್ಬೋದು, ಏನು ಸರ್ ಇದೆಲ್ಲ ಅಂದರೆ ಎಷ್ಟು ಬರ್ಡನ್ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಅವರ ಸ್ಯಾಕ್ರಿಫೈಸೇಷನ್ಸ್ಗಳು ಅನ್ಬಿಲೀವೇಬಲು. ನಾನು ನನ್ನ ಫ್ರೆಂಡು ರಾಧಾಕೃಷ್ಣ ಮಾಯಾಬಜಾರ್ ಡೈರೆಕ್ಟರ್ಗೆ ಈ ಮೂಮೆಂಟ್ ಹೇಳಿದೆ. ಸೊ ಅದಕ್ಕೆ ಅವನು ಒಂದು ತಿಂಗಳು ಬಿಟ್ಕೊಂಡು ಫೋನ್ ಮಾಡ್ದೆ, ಸರ್ ವಿತ್ ಯುವರ್ ಪರ್ಮಿಷನ್ ನಾನು ಈ ಸೀನ್ನ ನಾನು ನನ್ನ ಫಿಲಮ್ಗೆ ಅಡಾಪ್ಟ್ ಮಾಡ್ಕೊತೀನಿ,
ಯೂಸ್ ಮಾಡ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ಗುರು ನಾನು ನನ್ನ ಸೀನ್ ನನ್ನ ಫಿಲಮ್ ಇಟ್ಕೊಂಡಿದ್ದೀನಿ, ಅದಂಗೆ ನೀನು ತಾಂತಿ ಅಂತ, ಪ್ಲೀಸ್ ಸರ್ ನನ್ನ ಸೀನ್ ಯೂಸ್ ಮಾಡ್ತೀನಿ ಅಂತಂದ. ಓಕೆ ಗುರು ಅಂತ. ಸೊ ನಾನು ಇವಾಗಲೂ ಕೂಡ ಮ್ಯಾಕ್ಸಿಮಮ್ ರೀತಿಯಲ್ಲಿ ಅಪ್ಪ ಅಮ್ಮನ್ನ ಕಂಫರ್ಟಬಲ್ನ ಮೇಕ್ ಶೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆಂದರೆ ಲೈಫ್ ಟೈಮಲ್ಲಿ ಕೂಡ ನಾವು ಋಣ ತೀರ್ಸೋಕ್ಕಾಗುತ್ತೆ. ಇಂಥ ಚಿಕ್ಕ ಚಿಕ್ಕದು ಮೂಮೆಂಟು ದೊಡ್ಡ ದೊಡ್ಡದು ಅನ್ಬಿಲೀವೇಬಲು. ಸೊ ಇಂಜಿನಿಯರಿಂಗ್ ಮುಗೀತು. ಹಾಂ, ಸೊ 8 ಲಕ್ಷ ರೂಪಾಯಿ ಬಂತು, 8 ಲಕ್ಷ ರೂಪಾಯಿ ಆಯಿತು. ಸೊ 4 ಲಕ್ಷ ರೂಪಾಯಿ ನಮ್ಮ ತಂದೆದು ಒಂದು ಸೈಟ್ ಮೇಲೆ ಲೋನ್ ಪ್ರೊಸೆಸ್ ಮಾಡಿ ಏನೆಲ್ಲ ಸರ್ಕಸಸ್ ಮಾಡಿ ದುಡ್ಡು ಅರೇಂಜ್ ಮಾಡಿ ಲಂಡನ್ಗೆ ಹೋದೆ. ನಾನು ಆ್ಯಕ್ಚುಲಿ ನನಗೊಂದು ಸ್ವಲ್ಪ ಹೋಮ್ ಸಿಕ್ಕಿದೆ. ಹೌದು, ನನಗೆ ಇವತ್ತೂ ಕೂಡ ನಾನು ಬೆಂಗಳೂರಲ್ಲಿದ್ದರೆ ಓಕೆ, ಬೆಂಗಳೂರಲ್ಲಿದ್ದರೆ ನಾನು ಆಲ್ಮೋಸ್ಟ್ ತುಮಕೂರು ಒಂದು ವಾರದಲ್ಲಿ ಒಂದು 3 ಸಲ ಬಂದೋಗಿರ್ತೀನಿ. ನಾನೇನಾದರೂ ಬೆಂಗಳೂರು ತುಮಕೂರು ಬಿಟ್ಟು ಎಲ್ಲ ನಾನು ಹೊರಗಡೆ ಹೋದರೆ ಒಂದು 2-3 ದಿನದಲ್ಲಿ ಫ್ರಸ್ಟ್ರೇಷನ್ ಶುರು ಆಗ್ಬಿಡುತ್ತೆ. ಹಾಂ, ಸರೌಂಡಿಂಗ್ ಒಟ್ಟು ಅಲ್ಲಿ ಇರಬೇಕು, ಇಲ್ಲಿ ಇರಬೇಕು ಅಂತ. ಸೊ ನಾನು ಫಾರಿನಲ್ಲಿ ಇದ್ದಂಥ 3 ವರ್ಷವೂ ಕೂಡ ಎವ್ರಿ ಡೇ ಸಫರ್ ಮಾಡಿದ್ದೀನಿ. 3 ವರ್ಷ ಇದ್ದೆ ನಾನು. 1 ವರ್ಷ ನಂದು ಇಂಜಿನಿಯರ್ MS ಮುಗಿತು, ಅದಾದಮೇಲೆ ಇನ್ನೂ ಸಿಚುವೇಶನ್ ಏನು ಬೆಟರ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಟ್ರೈ ಮಾಡ್ತಿದ್ದೆ, ಏನಾದರೂ ಕೆಲಸ ಹುಡ್ಕದ ಮಾಡ್ದ ಹೆಂಗೆ ಮಾಡ್ದ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ನಾನು ಇಂಡಿಯಾಗೆ ಬಂದು ಒಂದು ಕೋರ್ಸ್ ಮಾಡ್ಕೊಂಡು ಹೋದೆ SAP ಮೇಲೆ. ಓವರಾಲ್ ನಂದು ಪೀರಿಯಡ್ 2004 2006 ಎಂಡ್ ತನಕ ಕೂಡ ನಾನು ಲಂಡನಲ್ಲಿ ಇದ್ದಿದ್ದು. ನಾನು ಓದಿದ್ದು ಯೂನಿವರ್ಸಿಟಿ ಆಫ್ ಹರ್ಟ್ಫೋರ್ಡ್ಶೈರ್ ಅಂತ, ಅಲ್ಲಿ ಆಟೋಮೋಟಿವ್ ಡಿಗ್ರಿ ಮಾಡಿದ್ದು. ಸೊ ಲಂಡನ್ನಿಂದನೇ ಒಂದು ದೊಡ್ಡ ಒಂದು ಎಪಿಸೋಡ್ ಹೇಳ್ಬೋದು, ಅಲ್ಲಿ ಆಗಿದ್ದಂಥ ಒಂದು ಎಕ್ಸ್ಪೀರಿಯೆನ್ಸು. ಕೆಲವೊಂದೆಲ್ಲ ಸ್ಮಾಲ್ ಸ್ಮಾಲ್ ಮೂಮೆಂಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಂದು ಇಂಗ್ಲೀಷ್ ಹೋಲ್ಡ್ ಇಲ್ಲ. ಒಂದು ಸೂಪರ್ ಮಾರ್ಕೆಟ್ ಜಾಬ್ಗೆ ಹೋದೆ, ಟೆಸ್ಕೋ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ. ಟೆಸ್ಕೋ ದೊಡ್ಡ ರೀಟೇಲ್ ಚೈನ್. ರೀಟೇಲ್ ಚೈನ್, ಹೌದು. ಸೊ ಆ ಕಂಪ್ನಿಯಲ್ಲಿ ನನಗೆ ಇಂಟರ್ವ್ಯೂ ಕರೆದಾಗ ವೆರಿ ಸಿಂಪಲ್ ಕಮ್ಯುನಿಕೇಷನ್ಸ್ಗಳಿರುತ್ತೆ ನಿಮಗೆ, ಅಂದರೆ ಕಸ್ಟಮರ್ ಜೊತೆ ಕಮ್ಯುನಿಕೇಷನ್ಸ್ ಅದು ಇದು. ಸೊ ಇಂಟರ್ವ್ಯೂನೇ ಪಾಸ್ ಆಗೋಕ್ಕಾಗಲಿಲ್ಲ, ಅದೊಂದು ಇದಾಯಿತು. ಅದಾದಮೇಲೆ ಬರ್ಗರ್ ಕಿಂಗ್, ಇವಾಗ ಇಂಡಿಯಾಗೆ ಬಂದಿದೆ ಅದು ಬರ್ಗರ್ ಕಿಂಗ್. ಸೊ ಬರ್ಗರ್ ಕಿಂಗಲ್ಲಿ ಎಲ್ಲ ಬರೀ ಇಂಡಿಯನ್ಸೇನೇ ಜಾಸ್ತಿ ಅಲ್ಲಿ ಕೆಲಸದಲ್ಲಿರೋರು. ಸೊ ಅಲ್ಲಿ ಕಷ್ಟಪಟ್ಟು ನನ್ನ ಫ್ರೆಂಡು ಕೆಲಸ ಸೇರಿಸ್ದ. ಯಾವ ಕೆಲಸ ಅಂತ ಹೇಳಿದ್ರೆ, ಹಿಂದ್ಗಡೆ ನೀವು ಬಾಯ್ಲರ್ ಕ್ಲೀನ್ ಮಾಡಬೇಕು, ನೀವೆಲ್ಲ ಕಂಪ್ಲೀಟ್ ಬ್ಯಾಕ್ ಎಂಡ್ ಪ್ರೊಸೆಸ್ ನೀವು ಕೆಲಸ ನೋಡ್ಕೊಳ್ಬೇಕು. ಕಿಚನ್ ಸೈಡ್, ಹೌದು. ಸೊ ಸುಮಾರು ಒಂದು 8-9 ತಿಂಗಳು ನಾನು ಈ ಕೆಲಸ ಮಾಡಿದ್ದೀನಿ. ಅಂದರೆ ಅಲ್ಲಿ ಬದುಕೋಕೆ ನಿಮಗೆ ಅಲ್ಲಿ 2 ಥರ ಜಾಬ್ ಇದೆ. ಒಂದು ಫ್ರಂಟ್ ಡೆಸ್ಕು ಆರಾಮು, ಏನು ನೀವು ನಿಂತ್ಕೊತೀರ ರಿಸೆಪ್ಷನ್, ಇದರಲ್ಲಿ ಕ್ಲೈಂಟ್ ಬರ್ತಾರೆ, ದುಡ್ಡು ಇಸ್ಕೊಂತಾರೆ, ಕಟ್ತಾರೆ, ಹೋಗ್ತಾರೆ. ನನಗೆ ಲೈಫ್ ಟೈಮಲ್ಲಿ ಅಲ್ಲಿ ಆ ಒಂದು 8 ತಿಂಗಳಿಂದ 1 ವರ್ಷ ಟೈಮಲ್ಲಿ ನನಗೆ ಅಪ್ಗ್ರೇಡ್ ಮಾಡಲೇ ಇಲ್ಲ, ಪ್ರಮೋಷನೇ ಕೊಡಲಿಲ್ಲ. ಏನಕ್ಕೆ ನಿನ್ನ ಕಮ್ಯುನಿಕೇಷನ್ ಸರಿ ಇಲ್ಲ ಅಂತ. ಸೊ ಅವರು ಸ್ವಲ್ಪ ಆಕ್ಸೆಂಟೂ ಕೂಡ ಫಾಸ್ಟ್ ಅವರು. ಸೊ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಸೊ ಹಂಗಾಗಿ ಅಲ್ಲಿದ್ದ ಅಷ್ಟು ದಿನಗಳು ನಾನು ಬರೀ ಕಿಚನಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಕಿಚನ್ ನಿಮಗೆ 1-2 ಥರ ಅಲ್ಲಿ ಟೆಂಪ್ರೇಚರ್, ಒಂದು ಫ್ರೋಜನ್ ಫ್ರೀಜರ್ ಹೊಡೆ ಹೋದರೆ ನೀವು ಅಲ್ಲೆಲ್ಲ ನೀವು ತೊಗೊಂಬರ್ಬೇಕು ನೀವು ಐಟಮ್ಸ್ಗಳು. ಸೊ ಅಲ್ಲಿ ಫುಲ್ ಎಷ್ಟು -15-20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸಿನಿಮಾದಲ್ಲಿ ಹೌದು. ಆಮೇಲೆ ಅದ್ರ ಕಾಂಟ್ರಾಸ್ಟ್ ಏನಂತಂದ್ರೆ, ನೀವು ಎಲ್ಲ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಆದ್ಮೇಲೆ ಇದನ್ನ ಕಿಚನ್ನ ಇದನ್ನ ಬಾಯ್ಲರ್ನ ಕ್ಲೀನ್ ಮಾಡಬೇಕು, ಅದು ಹೈ ಟೆಂಪರೇಚರ್ ಅದು. ನೀವು ಸೊ ಗ್ಲೌಸ್ ಹಾಕೊಂಡು ನೀವು ಅದು ಇದು ಮಾಡ್ಬೇಕು, ಏನೋ ಸ್ವಲ್ಪ ಹಿಂಗೆ ಅಂದ್ರೂ ಕೂಡ ಎಲ್ಲ ಮಾರ್ಕೊಳ್ಳೆಲ್ಲ ಎಷ್ಟೊಂದೆಲ್ಲ ಕಾಣಿಸುತ್ತೆ ನಿಮಗೆ. ಸೊ ಹಾಗೆ ಸೊ 8 ತಿಂಗಳು ನಾನು ಮೋಸ್ಟ್ಲಿ ನಾನು 3 ವರ್ಷದಲ್ಲಿ 3 ವರ್ಷವೂ ಕೂಡ ಸೂಪರ್ ಮಾರ್ಕೆಟಲ್ಲಿದ್ದೀನಿ. ಒಂದು ಇದು ಕಿಂಗ್ ಬರ್ಗರ್ ಕಿಂಗಲ್ಲಿ ಆದಮೇಲೆ ನೆಕ್ಸ್ಟು ಸೈನ್ಸ್ ಬರಿ ಅಂತ ಒಂದು ಸೂಪರ್ ಮಾರ್ಕೆಟು, ಸ್ಟ್ರೈಟ್ ಹೋಗ್ಬಿಡೋಣ. ಸೈನ್ಸ್ ಬರಿ ಅನ್ನೋ ಒಂದು ಸೂಪರ್ ಮಾರ್ಕೆಟ್, ಅಲ್ಲೊಂದು 1 ವರ್ಷ ಇದ್ದೆ. ನೆಕ್ಸ್ಟ್ ಅಲ್ಲಿಂದ ನಾನು ಸ್ಕಾಟ್ಲೆಂಡ್ಗೆ ಶಿಫ್ಟ್ ಆದೆ. ಸೊ ಸ್ಕಾಟ್ಲೆಂಡಲ್ಲೂ ಕೂಡ ಅಲ್ಲೊಂದು ಸೂಪರ್ ಮಾರ್ಕೆಟ್. ಸೊ ನನ್ನ ಫ್ರೆಂಡ್ಸ್ಗಳೆಲ್ಲನೂ ಕೂಡ ಬೆಟರ್ ಜಾಬಲ್ಲಿದ್ದರು ಸ್ವಲ್ಪ ಕಾರ್ಪೊರೇಟ್ ಕೈಂಡ್ ಆಫ್ ಇದರಲ್ಲಿ. ಏನಕ್ಕೆ ಅಂತಂದರೆ ಅವ್ರಿಗೆ ಆ ಕಮ್ಯುನಿಕೇಷನ್ನು ಇದೆಲ್ಲ. ಸೊ ನಾವೆಲ್ಲ ಹಿಂಗೆ, ಬಟ್ ಒಂದೇ ಒಂದೇನಂತಂದರೆ ನಾವು ಕ್ವಿಕ್ ಟೈಮಲ್ಲಿ ಎಕ್ಸಿಟ್ ಆದ್ವಿ, ಅವರು ಸ್ವಲ್ಪ ಕಂಫರ್ಟಬಲ್ ನೋಡ್ಬಿಡಲ್ಲ, ಹಂಗಾಗಿ ಅವರು 4-5 ವರ್ಷ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಆಮೇಲೆ ಇಂಡಿಯಾಗೆ ವಾಪಸ್ ಬಂದರು. ಸೊ ಒಟ್ಟು ಅಲ್ಲಿ ಪಟ್ಟಿರ ಕಷ್ಟ ಅಷ್ಟಿಷ್ಟಲ್ಲ. ನಾನು ಲಂಡನ್ ಹೋದಾಗ ನನಗೆ ಫಸ್ಟ್ ಜಾಬ್ ಸಿಕ್ಕಿದ್ದೇನೆ ಒಂದು ಕ್ಲಬ್ಬಿಂದು ರಿನೋವೇಷನ್ ನಡೀತಿತ್ತು. ಸೊ ಆ ಕ್ಲಬ್ನ ಸೆಟಪ್ ಮಾಡಬೇಕಿತ್ತು, ಕ್ಲೀನ್ ಮಾಡಿ ಇದು ಮಾಡೋಂಥದ್ದು. ಶ್ರೀಲಂಕನ್ ನಡೆಸಿದ್ದ ಕಂಪ್ನಿಯ ಕ್ಲಬ್ ಓಟು ಅಂತ ಹೇಳ್ಬಿಟ್ಟೆ. ನನ್ನ ಫ್ರೆಂಡ್ ಗುರು ಅಂತ ಹೇಳ್ಬಿಟ್ಟು ನಾನು ಅವನು ಒಟ್ಟಿಗೆ ಕೆಲಸ ಶುರು ಮಾಡಿದ್ದು. ನಾವಿಲ್ಲಿ ಒಂದು ಸ್ವಲ್ಪ ಇರೋದ್ರಲ್ಲಿ ಡಿಗ್ನಿಫೈಡ್ ಆಗಿ ಜೀವನ ಮಾಡಿ ನನಗೆ ಅಲ್ಲಿ ಹೋದಾಗ ಕಂಪ್ಲೀಟ್ಲಿ ಶಾಕು. ಪರ್ ಅವರ್ ನಿಮಗೆ $6-8 ಕೊಡೋರು, ಪೌಂಡ್ ಇರ್ತಿತ್ತು. ಅಂದರೆ ನಿಮಗೆ ತಿಂಗಳಿಗೆ ನೀವು ಮಿನಿಮಮ್ ಎಷ್ಟು ಜನರೇಟ್ ಮಾಡಬೇಕಿತ್ತು ಅಂತ ಹೇಳಿದ್ರೆ 1,000 ಪೌಂಡ್ಸ್ ನೀವು ಜನರೇಟ್ ಮಾಡಬೇಕಿತ್ತು ಒಂದು ತಿಂಗಳಿಗೆ.
ಸೊ ಒನ್ ನಿಮಗೆ ರೂಲ್ಸ್ ಪ್ರಕಾರ 20 hours ಮೇಲೆ ನೀವು ಕೆಲಸ ಮಾಡೋಂಗಿಲ್ಲ ಒಂದು ವಾರದಲ್ಲಿ. 20 hours ಅಂತ ಹೇಳಿದ್ರೆ ನೀವು ಮ್ಯಾಕ್ಸಿಮಮ್ 2 days ಆ ಥರ ಅಷ್ಟೇ ಕೆಲಸ ಮಾಡಬೇಕು, ಅಂದರೆ ಸಾಟರ್ಡೇ ಸಂಡೇ ಅಥವಾ ಎನಿ ವೀಕ್ ಡೇಸು. ಸೊ ಒಂದು ವಾರದಲ್ಲಿ 1 ತಿಂಗಳಲ್ಲಿ 80 hours ನೀವು ಕೆಲಸ ಮಾಡ್ಬೋದು. ಅದ್ರ ಮೇಲೆ ಮಾಡಿದ್ರೆ ನೀವು ಪನಿಷಬಲ್ಲು. ಸ್ಟಾರ್ಟಿಂಗಲ್ಲೆಲ್ಲ ನಾವು ಅಷ್ಟೇ ಮಾಡಿದ್ದು, ಬಟ್ ಅಷ್ಟನ್ನು ಅರ್ನ್ ಮಾಡೋದು ನೀವು ಸಖತ್ ಚಾಲೆಂಜಿಂಗ್ ಇತ್ತು ಅವತ್ತಿನ ದಿನದಲ್ಲಿ. ಸೊ ನನ್ನ ಫಸ್ಟ್ ಕೆಲಸ ಕ್ಲಬ್ಬಲ್ಲಿ, ನಿಮಗೆ ಹಳೆದೆಲ್ಲ ಕ್ಲೋಸ್ ಆಗಿದ್ದಿದ್ದ ಟಾಯ್ಲೆಟ್ ಕ್ಲೀನಿಂಗ್ ಇರ್ಬೋದು, ಆಮೇಲೆ ಅಲ್ಲಿ ಫಸ್ಟು ಸೆಟಪ್ ಮಾಡೋದಂಥದ್ದು. ಹೋಗಿ ರೋಡಲ್ಲಿ ಕ್ಲಬ್ಬಿಂದ ಒಂದಷ್ಟು ಅಡ್ವರ್ಟೈಸಿಂಗ್ ನಡೀತಿತ್ತು. ಅಡ್ವರ್ಟೈಸ್ ನಡೀತಿರ್ಬೇಕಾದ್ರೆ ರಾತ್ರಿ ಎಲ್ಲ 11 ಗಂಟೆ 12 ಗಂಟೆ ಹಂಗೆ ಅವ್ನು ಕರ್ಕೊಂಡೋಗೋ ನಮ್ಮನ್ನು, ಹೋಗಿ ಅಲ್ಲೆಲ್ಲ ಅಂಟಿಸೋದು ಪಾಂಪ್ಲೆಟು ಆ ಥರ ಎಲ್ಲ ಇಲ್ಲಿ ಲೆಫ್ಟ್ ಹೋಗಬೇಕು. ಅದಾದಮೇಲೆ ಕ್ಲಬ್ ಶುರುವಾಯಿತು. ಕ್ಲಬ್ ಶುರುವಾದಾಗ ಫಸ್ಟ್ ಅವ್ನು ನನಗೆ ಇದರಲ್ಲಿ ಕೌಂಟ್ರಲ್ಲಿ ಕೊಟ್ಟ ಕೆಲಸ. ಎಗೇನ್ ಅಲ್ಲೂ ಪ್ರಾಬ್ಲಮ್ಮು, ಅವರೇನೋ ಒಂದು ಹಾಡು ಹೇಳೋರು, ನಮ್ಗೆ ಅದನ್ನು ಗ್ರಾಸ್ ಮಾಡೋಕೆ ಗೊತ್ತಾಗ್ತಿರಲಿಲ್ಲ. ಅಂಥ ಟೈಮಲ್ಲಿ ತೆಗೆದುಬಿಟ್ಟು ಮತ್ತೆ ವಾಪಸ್ಸು ನೀನು ಇಲ್ಲಿಗೆ ಬಾಗ್ರು ನಿನ್ನ ಕ್ಲೀನಿಂಗ್ ಅಂತ. ಅಯ್ಯೋ ರಾಮ, ಅದೊಂದು ಕೆಟ್ಟ ಎಕ್ಸ್ಪೀರಿಯೆನ್ಸು. ಬಟ್ ಸರ್ವೈವಲ್ ಆಗೋದಕ್ಕೆ ನೀವು ಇದನ್ನು ಮಾಡಲೇಬೇಕಿತ್ತು. ನೀವು 20 hours ಇಂಟು 8 pounds ಅಂತ ಹೇಳಿದ್ರೆ 150-160 pounds ನಿಮಗೆ ವೀಕಲ್ ಬರೋದು, 1000 pounds ನೀವು ಇದು ಮಂತ್ಲಿ ಜನರೇಟ್ ಆಗ್ತಿತ್ತು. ಮನೆ ಬಾಡಿಗೆ ಕಟ್ಕೊಂಡು ಅಲ್ಲಿ ಊಟ ಇದಕ್ಕೆಲ್ಲ ಇದು ಮಾಡಿಕೊಂಡು ಒಟ್ಟು ಪಟ್ಟರೆ ಕಷ್ಟ ಅಷ್ಟಿಷ್ಟಲ್ಲ. ಜೊತೇಲಿ ಇದೊಂದು ಹೋಮ್ ಸಿಕ್ ಬೇರೆ, ಜೊತೇಲಿ ನಂದು ಅವಾಗ ಒಂದು ಲವ್ ಸ್ಟೋರಿ ನಡೀತಾ ಇತ್ತು. ಇಲ್ಲ ಇಲ್ಲ ಇಲ್ಲಿದ್ದಾನೆ, ಅದು ಕಂಟಿನ್ಯೂಟಿ ಅಲ್ಲಿಗೆ, ಅದನ್ನು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸೊ 2006 ನಾನು ವಾಪಸ್ ಬಂದೆ ಲಂಡನಿಂದ. ವಾಪಸ್ ಬಂದು ಇಲ್ಲಿ SAP ಅಂತ ಹೇಳ್ಬಿಟ್ಟು ಒಂದು ಟೆಕ್ನಾಲಜಿ, ಅದು ಇವತ್ತು ನಮ್ಮ ಆಲ್ಮೋಸ್ಟ್ ಟಾಪಲ್ಲಿದೆ, ಅವತ್ತಿಂದ ಅವತ್ತಂತೂ ಎಕ್ಸ್ಟ್ರೀಮು. ಸೊ ಅದರಲ್ಲೇ ಒಂದಷ್ಟು ಕೋರ್ಸಸ್ನ ಮಾಡಿ ನಾನು ಜಾಬ್ ಅಪ್ಲೈ ಮಾಡಿದೆ. ಇಮ್ಮಿಡಿಯೇಟಾಗಿ ಜಾಬ್ ಸಿಕ್ತು. ಫಸ್ಟ್ ಜಾಬು ಚೆನ್ನೈ ಸೀಲ್ ಇನ್ಫೋಟೆಕ್ ಅಂತ ಒಂದು ಕಂಪ್ನಿ. ಸೊ ಓವರಾಲ್ ನಾನು SAP ರಿಲೇಟೆಡಲ್ಲಿ 1 year ನಾನು ವರ್ಕ್ ಮಾಡಿದೆ. 1 year ಕೂಡ ಬೆಂಚಲ್ಲೇ ಇದ್ದೆ. ಸೊ ಏನು ಅಂದರೆ ನನ್ನ ನಾಲೆಡ್ಜು ಏನು ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ನಾನು ಅಷ್ಟು ಮಟ್ಟಿಗೆ ಎಕ್ಸ್ಪೀರಿಯೆನ್ಸೂ ಪಂಟ್ರೂ ಆಗಿರಲಿಲ್ಲ, ಹೆಂಗೋ ಬ್ಯಾಲೆನ್ಸ್ ಮಾಡಿ ಆ ಥರ ಮಾಡ್ತಾಯಿದ್ದೆ. ಸೊ ನಾನು ಆ ಜರ್ನಿಯಲ್ಲಿ ಇದ್ದಲ್ಲ ನನಗೆ ಗೊತ್ತಾಗ್ತಿತ್ತು, ಗುರು ನಾನು ಇದನ್ನು ಎಂಜಾಯ್ ಮಾಡ್ತಾಯಿಲ್ಲ, ಬಲವಂತಾಗೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲೇ ನನ್ನ ಕೆಲಸದಲ್ಲಿದ್ದಾಗಲೇ ಇಲ್ಲಿ ನಾನೊಂದು ಇನ್ಸ್ಟಿಟ್ಯೂಟ್ ಶುರು ಮಾಡಿದೆ, ಒಂದು ಚಿಕ್ಕ VLSI ಬೇಸ್ಡ್ ಒಂದು ಕಂಪ್ನಿ ಮಾಡೋಣ, ಒಂದು ಪ್ರಾಜೆಕ್ಟ್ಗಳು ಮಾಡೋಣ ಅಂತೆಲ್ಲ ಶುರು ಮಾಡಿದೆ. ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಒಂದಷ್ಟು ಎಲ್ಲ ಮಿಸ್ ಹೊಡಿತು. ಸೊ ಕೊನೆಗೆ ನಾನು 2007 ನನಗೆ US ಹೋಗಬೇಕು ಅಂತ ಅವರು ಪುಷ್ ಮಾಡಿದ್ರು, ವೀಸಾನೂ ಆಗೋಯಿತು. ನೆಕ್ಸ್ಟ್ 1-10 days ನೀನು US ಹೋಗಬೇಕು ಅಂತ ಅಂದಾಗ ನಾನು ಕೆಲಸ ರಿಸೈನ್ ಮಾಡಿದೆ, ಹೋಗಲ್ಲ ನಾನು USಗೆ ಅಂತ. 10 years ವೀಸಾ ಅದು. ಸೊ ಅಲ್ಲಿಂದ ರಿಸೈನ್ ಮಾಡಿ ಓಕೆ ನಾನು ಬಂದು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತಂದಾಗ ಅವಾಗ ಮೋಸ್ಟ್ ಹ್ಯಾಪ್ನಿಂಗು ಮೈನಿಂಗು, ಐರನ್ ಮೈನಿಂಗು ಕಬ್ಬಿಣ. ಸೊ ಯಾವುದೋ ಒಂದು ಟೆಂಡರ್ಗೆ ಹೋಗಿದ್ದೆ ಚಿಕ್ಕನಾಗನಹಳ್ಳಿ ಹತ್ರ, ಅಲ್ಲೆಲ್ಲ ದೊಡ್ಡ ದೊಡ್ಡ ಘಟಾನೆ ಘಟಿಗಳು. ಸೊ ನನ್ನ ಕರ್ಕೊಂಡೋಗಿರೋರು ಎಲ್ಬೋಡ್ಗಳು ಯಾರೋ ಒಂದಷ್ಟು ಜನ ಬಾಗ್ರು ನೋಡೋಣ ಅಂತ. ಸೊ ಅಲ್ಲಿ ಅದೇನು ಟೆಂಡರ್ ಗಿಂಡ್ರಿ ಏನೂ ವರ್ಕ್ ಆಗಲಿಲ್ಲ. ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾರೆ ಹಿಂಗೆ ನೋಡ್ತಿರ್ಬೇಕಾರೆ ಒಂದಷ್ಟು ಬೆಟ್ಟ ಗುಡ್ಡಗಳು ಕಾಣಿಸ್ತಿತ್ತು, ಅದ್ರ ಕೆಳಗಡೆ ಏನೋ ಒಂದು ಕ್ರಷರ್ ಏನೋ ನಡೀತಿತ್ತು ಅಲ್ಲಿ. ನಾನು ಕೇಳಿದೆ ಏನಿದು ಅಂತ ಅಂದರೆ ಅವು ಜಲ್ಲಿ ಕ್ರಷರ್ಗಳು, ಜಲ್ಲಿ ಕ್ರಷರ್ಗಳು ಒಳ್ಳೆ ದುಡ್ಡಿದೆ ಅಂತಂದ. ಸರಿ ನಡಿ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಲೋಹದ ಪ್ಲಾಂಟ್ ಹತ್ರ ಅಲ್ಲೋಗಿ ನಿಂತ್ಕೊಂಡಾಗ ಅವ್ನು ನನ್ನ ಫ್ರೆಂಡ್ ಅರ್ಧಂಬರ್ಧ ನಾಲೆಜ್ ಇತ್ತು, ಅವ್ನು ಹೇಳ್ತಿದ್ದೆ ಅವ್ ಹಿಂಗೆ ಹಿಂಗೆ ಲೈಸೆನ್ಸ್ ಕೊಡ್ತಾರೆ, ಹಿಂಗೆ ಬೆಟ್ಟ ಹೊಡೆದ್ರೆ ಹಿಂಗೆ ಮಾರ್ಬೋದು ಹಂಗೆ ಹಿಂಗೆ ಅಂತ. ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಕಬ್ಬಣ ಜಲ್ಲಿ ಮಾಡಿ ಮಾರ್ಬಿಡೋದು, ಕಬ್ಬಣ ಅಂತೂ ಸಿಗಲಿಲ್ಲ ನಮಗೆ. ಕಲ್ಲಾದರೂ ಹೊಡೆಯೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀರಿಯಸ್ ಆಗಿ ತಗೊಂಡೆ. ವಾಪಸ್ ಬೆಂಗಳೂರಿಂದ ತುಮಕೂರು ಶಿಫ್ಟ್ ಆಗಿ ಇದನ್ನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಅದೃಷ್ಟಕ್ಕೆ ಅವತ್ತಿನ ದಿನದಲ್ಲಿ MLA ಶಿವನಂಜಪ್ಪ ಅವರು ಅಂತ ಹೇಳ್ಬಿಟ್ಟು ಅವರು ಗುಬ್ಬಿಯಲ್ಲಿ ನಾಲ್ಕು ಸಲ ಟರ್ಮಲ್ಲಿ ಅವರು MLA ಆಗಿದ್ದರು. ಅವ್ರದ್ದೊಂದು ತೋಟ ಇತ್ತು ತುಮಕೂರಿಂದ ಒಂದು 15 kilometers ದೂರದಲ್ಲಿ ಬೆಳೆದಾರ ಅಂತ. ಆ ತೋಟದಲ್ಲಿ ಒಂದು ಬಂಡೆ ಇತ್ತು, ತುಂಬ ಸೇಫ್ ಆಗಿದ್ದಂಥ ಜಾಗ. ಸೊ ಅಲ್ಲೋಗಿ ಅವರು ಅಪ್ರೋಚ್ ಮಾಡಿದೆ ಈ ಥರ ಕ್ರಷರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅವರು ಆಯಿತು ಅಂತ ಒಪ್ಕೊಂಡ್ರು, ತಿಂಗಳಿಗೆ ಇಷ್ಟು ನಮಗೆ ರೆಂಟ್ ಕೊಡಿ ಅಂತ ಹೇಳ್ಬಿಟ್ಟು ಲೀಸ್ ಥರ. ಹಾಂ ಹೌದು, ಅಲ್ಲಿಂದ ಶುರುವಾಗಿದ್ದು ಜರ್ನಿ. ನಿಮ್ಮ ಕ್ರಷರ್ ಜರ್ನಿ? ಕ್ರಷರ್ ಜರ್ನಿ 2008
ನಂದು ಕ್ರಷರ್ ಶುರು ಆಗಿದ್ದು. ಸೊ 2017 ನಿಮ್ಮ ಯಾರು ಬಿಸ್ನೆಸ್ ಮನ್ಸ್ ಇಲ್ಲ, ಯಾರು ಇಲ್ಲ. ನಾನು ಏನ್ ಮಾಡಿ ನನ್ನ ಜೀವನದಲ್ಲಿ ಎಲ್ಲ ಜೀರೋ ಇಂದ ಎಲ್ಲ. ಹೌದು ಹೌದು, ಯಾವುದು ನೀವು ಪ್ರವಾಹಕ್ಕೆ ನೇರವಾಗಿ ಈಜಿಲ್ಲ. ಹೌದು. ಸೊ ಕ್ರಷರ್ ಒಂದು ದೊಡ್ಡ ಅಧ್ಯಾಯ ಆದ್ರೆ ಅಲ್ಲಿ ಅಲ್ಲಿ ನಡೆದಿದ್ದು 10 ಇಯರ್ಸ್ ಏನ್ ನಡೀತು ಈಜಿ ಇರಲಿಲ್ಲ. ನನ್ನ ಜೀವನದಲ್ಲಿ ಪಟ್ರ ಕಷ್ಟ ಅಷ್ಟಿಷ್ಟಲ್ಲ. ಕ್ರಷರಲ್ಲಿ ಆಪ್ರೇಟರ್ ಇಲ್ಲ ಅಂದ್ರೆ ನಾನೇ ಆಪ್ರೇಟರು, ಲಾರಿ ಡ್ರೈವರ್ ಇಲ್ಲ ಅಂದ್ರೆ ನಾನೇ ಲಾರಿ ಡ್ರೈವರು, ಇಟಾಚಿ ಡ್ರೈವರ್ ಇಲ್ಲ ನಾನೇ, ಜೆ ಸಿ ಬಿ ಡ್ರೈವರ್ ಇಲ್ಲ ನಾನೇ, ಮಿಷಿನ್ ಇಟಾಚಿ ಕ್ರಷರ್ ಮಿಷಿನ್ ಓಡಿಸೋದ್ರಿಂದ ಹಿಡ್ಕೊಂಡು ಅದ್ರ ಹೆಲ್ಪರಿಂದ ಎಲ್ಲ ಕೆಲಸಗಳು ನಾನೇ ಮಾಡಿದ್ದೀನಿ. ಸೊ ಅದು ಸಖತ್ತು ಹಾರ್ಡೆಸ್ಟ್ ಜರ್ನಿ, ಬಟ್ ಸಾಕಷ್ಟು ಕಲ್ತಿರೋ ವಿಚಾರಗಳಿದೆ. ಅಂದರೆ ಕಷ್ಟನ ಹೆಂಗೆ ಫೇಸ್ ಮಾಡಬೇಕು, ಜೊತೆ ನೀವು ಬಂಡವಾಳದವ್ರ ಜೊತೆ ನೀವು ಬಿಸ್ನೆಸ್ ಮಾಡಿದ್ರೆ ನೀವು ಯಾರ ಜೊತೆ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ನೀವು ರೌಡಿಸಮ್ಮಿಂದ ಹಿಡ್ಕೊಂಡು ನೀವಂತ ಒಂಥರ ಎಲ್ಲದನ್ನೂ ನೋಡ್ಕೊಂಡು ಬರ್ತೀರ ಇದರಲ್ಲಿ. ಹೌದು, ನಾನು ಹೌದು ಹೌದು. ಸೊ ನಾನು ಮೋಸ್ಟ್ಲಿ ಇವಾಗ ಬಂಡೆ ಥರನೇ ಆಗ್ಬಿಟ್ಟಿರ್ತೀನಿ ಕೆಲವೊಂದು ಟಫ್ ಸಿಚುವೇಶನ್ಸ್ ಬಂದಾಗ. ಈ ಕೋವಿಡ್ ಟೈಮಲ್ಲಿ ನಾನು ಫೇಸ್ ಮಾಡಿರೋಂಥ ಸಿಚುವೇಶನ್ ಮೋಸ್ಟ್ಲಿ ತುಂಬ ಕಮ್ಮಿ ಜನ ಫೇಸ್ ಮಾಡಿರ್ತಾರೆ. ಎಸ್ಪೆಷಲಿ ನನಗೇನಾಯಿತು ಅಂತ ಹೇಳಿದ್ರೆ ಅವನೇ ಶಿವನಾರಾಯಣ ಅಂತ ಒಂದು ಫಿಲಮ್ದು ಒಂದು ದೊಡ್ಡ ಡ್ರಾಬ್ಯಾಕ್ ಆಗಿ ಇಮ್ಮಿಡಿಯೇಟಾಗಿ ಕೋವಿಡ್ ಬಂದಿದ್ದರಿಂದ. ಸೊ ಲಾಸ್ಟ್ 2 ಇಯರ್ಸು ನನ್ನ ಜೀವನದ ಅತ್ಯಂತ ಎಕ್ಸ್ಟ್ರೀಮ್ ಟಫೆಸ್ಟ್ ಫೇಸಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅವತಾರ ಪುರುಷ ಏನಿದೆ ನಂದು ರಿಲೀಸು, ಸೊ ತುಂಬ ಕ್ರೂಷಿಯಲ್ ನನಗೆ. ಸೊ ಇದನ್ನೆಲ್ಲ ಆ 2 ಇಯರ್ಸ್ ನಾನು ಕೋವಿಡ್ ಟೈಮಲ್ಲಿ ನಾನು ಏನು ಫೇಸ್ ಮಾಡಿದೆ ಸಿಚುವೇಶನ್ನ, ಇದು ನಿನ್ನೆ ಮೊನ್ನೆ ನಾನು ಕಲ್ತಿರೋಂಥದ್ದಲ್ಲ. ನನ್ನ 21 ವರ್ಷದಿಂದ ನಾನು ಏನೆಲ್ಲ ಬಿಸ್ನೆಸ್ಗಳನ್ನ ನಾನು ಫೇಸ್ ಮಾಡ್ಕೊಂಡು ಬಂದೆ. ನಾನು ಅಂದರೆ ನಾನು ಬರೀ ನಾನು ಇವಾಗ ಸ್ಟ್ರೈಟ್ ಫಾರ್ವರ್ಡ್ ಕ್ರಷರ್ ಹೇಳಿದೆ. ಕ್ರಷರ್ ಒಂದು ಪ್ಯಾಲಲ್ಲಿ ಕ್ರಷರ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿದೆ ನೆಲಮಂಗ್ಲದಲ್ಲಿ, ಕಂಪ್ಲೀಟ್ಲಿ ಆಟೋಮೆಟೆಡ್ ಇಟ್ಕೆ ಫ್ಯಾಕ್ಟ್ರಿ. ಸೊ ಅದರಲ್ಲೊಂದು 40 ಲ್ಯಾಕ್ಸ್ ಹೋಯಿತು 2009-10. ಅದಾದಮೇಲೆ ಗ್ರಾನೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿರಾತ್ರ ಹೋಗಿ ಒಂದು ಗ್ರಾನೈಟ್ ಮಾಡಿದ್ವಿ, ಬಟ್ ಅದರಲ್ಲಿ ಕಮ್ಮಿ ಲಾಸ್ ಆಯಿತು. ಏನಕ್ಕೆ ಅಂತಂದರೆ ನಾನು ಈ ಸಲ ಫುಲ್ ಫಸ್ಟ್ ಕಂಪ್ಲೀಟ್ಲಿ ಟೆಸ್ಟ್ ಮಾಡಿಸ್ದೆ, ಇಲ್ಲಿದೆಯಾ ಸಾಲಿಡ್ ಇದೆಯಾ ಕ್ರ್ಯಾಕ್ ಇದೆಯಾ ಅಂತ. ಸೊ ಕ್ರ್ಯಾಕ್ ಅಂತ ಬಂತು, ಹಂಗೆ ನಿಂತೆ. ಆಮೇಲೆ ಕ್ವಾಟ್ಸ್ ಮೈನಿಂಗ್ ಮಾಡೋಣ ಅಂತ ಹಾಸನಗೆ ಹೋದೆ. ಕ್ವಾಟ್ಸ್ ಕ್ವಾಟ್ಸ್ ಅಂದರೆ ಸಿಲಿಕಾನ್, ನಿಮಗೆ ವಾಚ್ಗೆ ಇದಕ್ಕೆಲ್ಲ ಡಯಲ್ಗೆಲ್ಲ ಯೂಸ್ ಮಾಡ್ತಾರೆ. ಸೊ ಅದರದೊಂದು ಮೈನಿಂಗ್ ಮಾಡೋಣ ಅಂತ. ಸೊ ಅಲ್ಲೊಂದು ಅವ್ರ ಮೋಸ, ಅದೊಂದು 2007 ಒಂದು 5 ಲ್ಯಾಕ್ಸ್ ರುಪೀಸ್ ಅವ್ರು ಯಾರೋ ಮೋಸ ಮಾಡಿದ್ದು. ಸೊ ಈ ಥರ ನೀವು ಕೌಂಟ್ ಮಾಡಿದ್ರೆ ಒಂದು 15 ಬಿಸ್ನೆಸ್ದು ನೋಡ್ಕೊಂಡು ಬಂದಿರ್ತೀನಿ ನಾನು. ಸೊ ಪ್ರತಿ ಬಿಸ್ನೆಸ್ಸಲ್ಲೂ ಹೊಸದಾಗಿ ಏನೋ ಕಲ್ತಿರ್ತೀವಿ. ಆ 5 ಲ್ಯಾಕ್ಸು ನನಗೆ ಹೋದಾಗ 2007 ಸಖತ್ ದೊಡ್ಡ ಅಮೌಂಟು. ನನ್ನ ಫ್ರೆಂಡ್ ಎಲ್ಲರೂ ಅದನ್ನು ಹೇಳ್ತಿದ್ರು, ನೀನು ಇಷ್ಟು ಈಸಿಯಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ಯಾ, 5 ಲ್ಯಾಕ್ಸ್ ಅದು ಅಂತ. ನಾನು ಹೇಳಿದೆ ಅಂದರೆ ಇವಾಗ ಹೋಗಿ ಗಲಾಟೆ ಮಾಡ್ಕೊಂಡು ಕೂತ್ಕೊಬೋದು ಇವಾಗ ಅವ್ರ ಹತ್ರ, ಬಟ್ ರಿಸಲ್ಟ್ ಇಲ್ಲ ಅದಕ್ಕೆ. ಬರೋದ್ರೆ ಇಲ್ಲೇ ಲೆಫ್ಟ್ ಹಾಕ್ಬಿಡೋಣ, ಇಲ್ಲೇ ಇಲ್ಲೇ ಇವ್ರ ಹತ್ರ ರಿಸಲ್ಟ್ ಇರೋದಿಲ್ಲ. ಅವರೇನೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇತ್ತು, ಅದ್ರ ಬದಲು ಆ 5 ಲಕ್ಷ ರೂಪಾಯಿ ದುಡಿಯೋದು ಹೆಂಗೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋಣ, ನಿಲ್ಸಿ ಇಲ್ಲಿ ಕಬ್ಬಿನಲ್ಲಿ ಕೊಟ್ಕೊಂಡು ಹೋಗೋಣ. ಸೊ ಅಲ್ಲಿ 5 ಲಕ್ಷ ರೂಪಾಯಿ ಹೋದಾಗ ನಾನೇನಾದರೂ ಧೃತಿಗಿಟ್ಟು ಹೆಂಗ್ ಗುರು ಇನ್ನು ಮೋಸ ಆಗೋಯ್ತು, ನೆಕ್ಸ್ಟ್ ಹೆಂಗಿದನ್ನ ಅಂತ ನಾನು ಅಂದ್ಕೊಂಡಿದ್ದೀರಿ. ನಾನು ಇವತ್ತಿನ ದಿನ 50 ಕೋಟಿ 60 ಕೋಟಿ ಬಿಸ್ನೆಸ್ ಮಾಡೋ ಸ್ಟೇಜಿಗೆ ಬರ್ತಿರಲಿಲ್ಲ. ಸೊ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆಗುತ್ತೆ ನಮ್ಮ ಜೀವನದಲ್ಲಿ ಫೇಲ್ಯೂರ್ಸ್ಗಳಾಗುತ್ತೆ, ಬಟ್ ಎಲ್ಲದನ್ನು ಮೀರಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನೇ ನಾವು ನೋಡ್ಬೇಕಾಗಿರೋಂಥ ಹಾದಿಗಳು. ಸೊ ಅಂದರೆ ಸಮ್ಮರೈಸ್ ಪಾಯಿಂಟ್ ಅಂತ ಬಂದಾಗ ಈ 2 ಇಯರ್ಸಲ್ಲಿ ಕೋವಿಡಿಂದ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ, ಅಂದರೆ ಹೆಂಗೆ ಸಿಚುವೇಶನ್ ಫೇಸ್ ಮಾಡಿದ್ದು ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ಏನಂತಂದರೆ ಈ ಟಫೆಸ್ಟ್ ಸಿಚುವೇಶನ್ನ ಫೇಸ್ ಮಾಡೋಕ್ಕೆ ಬಂದಿದ್ದ ಧೈರ್ಯ, ಆ 21 ವರ್ಷದ ಎಕ್ಸ್ಪೀರಿಯೆನ್ಸಸ್ಗಳು, ಅಷ್ಟು ಫೇಲ್ಯೂರ್ಸ್ಗಳು, ಕೆಲವೊಂದು ಸಕ್ಸಸ್ಗಳು. ಬಟ್ ನೀವು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಎವ್ರಿ ಫೇಸಸ್ನ ನೀವು ಎವ್ರಿ ಫೇಲ್ಯೂರ್ನ ನೀವು ಫೇಸ್ ಮಾಡಬೇಕು. ನಾನು ಫೇಲ್ಯೂರೇ ಆಗಲ್ಲ ಅಥವಾ ನಾನು ಫೇಲ್ ಆಗದೇ ಇರೋಂಥ ಏನೋ ಒಂದು ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ಏನಾಗೋದಿಲ್ಲ. ಎಂಥ ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ಗಳೂ ಕೂಡ ಫೇಲ್ಯೂರ್ ಆಗ್ತಾರೆ. ಬಟ್ ಆ ಸಂದರ್ಭನ ತುಂಬ ಪಾಸಿಟಿವ್ ಆಗಿ ಪ್ರೋಗ್ರೆಸಿವ್ ಆಗಿ ಫೇಸ್ ಮಾಡೋದು ಸಖತ್ ಇಂಪಾರ್ಟೆಂಟು. ಅದನ್ನೇ ಮೋಸ್ಟ್ಲಿ ನನಗೆ ನನ್ನ ಜೀವನದಲ್ಲಿ ಕಲ್ತಿರೋಂಥ ಒಂದು ಬಿಗ್ಗೆಸ್ಟ್ ಲೆಸನ್ ಅಂತ ಅನಿಸುತ್ತೆ. ಪ್ರಪಂಚ ತಿರುಗಿದ್ದು ಮತ್ತು ಈ ನೀವು ಒಂದು 15 ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡ್ಕೊಂಡು ಬಂದಿದ್ದು ಸಣ್ಣ ಇವೆಲ್ಲ, ಮತ್ತು ಮಲ್ಟಿ ಟಾಸ್ಕಿಂಗು. ನಾನು ಇವಳನ್ನು ಕೂತ್ಕೊಂಡು ಒಂದು 5-6 ಬಿಸ್ನೆಸ್ ಮಾಡೋವಷ್ಟು ನನಗೆ ಕೇಪಬಿಲಿಟಿ ಇದೆ. ನೆಕ್ಸ್ಟ್ ವೆರಿ ನಿಯರಲ್ಲಿ ನಂದು ನ್ಯೂಸ್ ಚಾನಲ್ಲು ಬರ್ತಾ ಇದೆ ನೆಕ್ಸ್ಟ್ ಇಯರ್ 2022 ಮೇಯಲ್ಲಿ. ಸೊ ಮೈನ್ ಚಾನಲ್, ಮೈನ್ ನ್ಯೂಸ್, ಯಾ ಸ್ಯಾಟಲೈಟ್ ಆ್ಯಂಡ್ ಡಿಜಿಟಲ್. ಸೊ ಅಂದರೆ
ನಾನು ಕೈ ಇಟ್ಟಿರೋದೇ ಇವಾಗೆಲ್ಲ ದೊಡ್ಡ ದೊಡ್ಡ ಆಟಕ್ಕೇನೆ ಕೈ ಇಟ್ಟಿದ್ದೀನಿ, ಬಟ್ ನನಗೆ ತುಂಬ ಕ್ಲಾರಿಟಿ ಇದೆ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಸೊ ಬಿಕಾಸ್ ಆಫ್ ಆಲ್ ದ ಎಕ್ಸ್ಪೀರಿಯನ್ಸಸ್, ಆಲ್ ದಿ ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್, ಆ್ಯಂಡ್ ಐ ಆಮ್ ವೆರಿ ಬ್ರೇವ್ ಇನ್ ಟರ್ಮ್ಸ್ ಆಫ್ ಫೇಸಿಂಗ್ ದ ಸಿಚುವೇಶನ್. ಸೊ ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಓಕೆ ಗುರು ಕಲ್ತಿದ್ದೀವಿ, ಜೀವನ ನಮಗೆ ಕಲಿಸಿದೆ ಸಾಕಷ್ಟು. ಸೊ ಹಂಗಾಗಿ ಕೆಲವೊಂದು ನಿರ್ಧಾರಗಳನ್ನ ತೊಗೊಬೋದು ಅಂತ ಅನಿಸುತ್ತೆ. ಎಸ್. ಸೊ ಕೆಲವೊಂದ್ಸಲ ಒಂದು ಫೇಲ್ಯೂರ್ಗೇನೆ ಬಿಟ್ಟು ಹೊಡೋಗ್ತಿರ್ತಾರೆ, ಬಟ್ ಹಂಗಲ್ಲ ಜೀವನ, ವಿ ಹ್ಯಾವ್ ಟು ಫೇಸ್ ದಿ ಸಿಚುವೇಶನ್. ಸಿನಿಮಾ ಇಂಡಸ್ಟ್ರಿನೂ ಕೂಡ ನಿಮಗೆ ಏನಂಥ ಕೇಕ್ ವಾಕಲ್ಲ, ಯಾರಿಗೂ ಕೂಡ ಚಾಲೆಂಜಸ್ ಇರುತ್ತೆ, ಬಟ್ ಅದನ್ನೆಲ್ಲ ಮೀರಿ ನಿಂತ್ಕೊಂಡಲ್ಲ ನೀವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಎಸ್, ಬನ್ನಿ, ಅದ್ಭುತವಾದ ಮಾತು ಹೇಳಿದ್ರು. ಅದಕ್ಕೆ ಮೊದಲು ಈಗ ನಾವೆಲ್ಲಿದ್ದೀವಿ ಸರ್? ನಾವು ದೇವರಾಯನ ದುರ್ಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ, ಬುಡದಲ್ಲಿದ್ದೀವಿ. ಮಾತಾಡಿ ಸಾಕಾಗಿದೆ, ಕಬ್ನಲ್ಲಿ ಕೂಡೋಣ. ಅವನ್ ಮತ್ತೆ ಶುರು ಮಾಡೋಣ. ಅಂದ್ರೆ ಸೊ ಅಲ್ಲ ಒಂಥರ ಮಿನಿ ಝೂ ತರ ಮಾಡಿದಾರೆ, ಜಿಂಕೆ ಎಲ್ಲ ಜಾಸ್ತಿ ಇದೆ, ಇದೆ ಇದೆ ಜಿಂಕೆ ಎಲ್ಲ ಇದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.